ಉಡುಪಿ ಜಿಲ್ಲೆಯಾದ್ಯಂತ ಹರಡಿಕೊಂಡಿರುವ ವಿವಿಧ ಕ್ಯಾಟ್ರಿಂಗ್ನ ಮಾಲಕರು ಸಂಘಟನೆಗೊಂಡು ಉಡುಪಿಯಲ್ಲಿ ನೂತನವಾಗಿ ಜಿಲ್ಲಾ ಕ್ಯಾಟ್ರಿಂಗ್ ಮಾಲಕರ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿದೆ. ಫೆಬ್ರವರಿ 27ನೇ ತಾರೀಕಿಗೆ ಸಂಜೆ 5:30ಕ್ಕೆ ಉಡುಪಿ ಸಂತೆಕಟ್ಟೆಯ ಗ್ರೀನ್ ಎಕ್ಸ್ಪ್ರೆಸ್ ಓಪನ್ ಗಾರ್ಡನ್ನಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಅಂತ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷ ನವೀನ್ ಅಮೀನ್ ಶಂಕರ್ಪುರ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಸಸ್ಯಾಹಾರಿ ಮಾಂಸಾಹಾರಿ ಅಡುಗೆ ತಯಾರಿಗೆ ಸುಮಾರು 1000ಕ್ಕೂ ಹೆಚ್ಚಿನ ಕ್ಯಾಟ್ರಿಂಗ್ ಉದ್ಯಮವನ್ನು ನಡೆಸ್ತಾ ಇರುವ ಮಾಲಕರನ್ನು ಈ ಒಂದು ವೇದಿಕೆಯ ಮೂಲಕ ಸಂಘಟನೆಗೊಳಿಸುವ ಉದ್ದೇಶದಿಂದ ಕ್ಯಾಟ್ರಿಂಗ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿದೆ. ಕ್ಯಾಟ್ರಿಂಗ್ ಉದ್ಯಮದಲ್ಲಿ ಶುಚಿತ್ವವನ್ನು ಕಾಪಾಡುವಂಥದ್ದು, ಹಾಗೆಯೇ ಬೆಲೆ ಏರಿಕೆ ಆದಾಗ ವ್ಯಾವಹಾರಿಕ ತೊಂದರೆಗಳು, ಉದ್ಯಮದ ವ್ಯವಹಾರದಲ್ಲಿ ನಾವು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಎಲ್ಲ ನಿಟ್ಟಿನಲ್ಲಿ ಧ್ವನಿಯಾಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭ ಸಂಸ್ಥೆಯ ಕಾರ್ಯದರ್ಶಿ ಗಣೇಶ್ ಸಾಲಿಯನ್, ಕೋಶಾಧಿಕಾರಿ ದೀಕ್ಷಿತ್ ಶೆಟ್ಟಿ, ಉಪಾಧ್ಯಕ್ಷರಾದ ಜೂಲಿಯಸ್ ಲೂವಿಸ್, ಸಲಹೆಗಾರ ಭಾಸ್ಕರ್, ರಮೇಶ್, ಪ್ರಜ್ವಲ್ ಶೆಟ್ಟಿ, ಶಶಾಂಕ್ ಉಪಸ್ಥಿತರಿದ್ದರು. ಈಗ ಸಾಧಾರಣ 300 ನೋಂದಣಿ ಆಗಿದೆ ಉಡುಪಿ ಜಿಲ್ಲಾ ಕ್ಯಾಟಿಂಗ್ ಮಾಲಕರ ಅಸೋಸಿಯೇಷನ್. ನಾಡಿದ್ದು 27ನೇ ತಾರೀಕಿಗೆ ಅಸ್ತಿತ್ವಕ್ಕೆ ಬಂದಿದೆ. ಉಡುಪಿ ಜಿಲ್ಲೆಯಾದ್ಯಂತ ಹರಡಿಕೊಂಡಿರುವ ವಿವಿಧ ಕ್ಯಾಟಿಂಗ್ ಮಾಲಕರು ಸಂಘಟನೆಗೊಂಡು ಉಡುಪಿಯಲ್ಲಿ ನೂತನವಾಗಿ ಜಿಲ್ಲಾ ಕ್ಯಾಟಿಂಗ್ ಮಾಲಕರ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿದ್ದು ತಾರೀಕು 27ನೇ ತಾರೀಕಿನಂದು ಮಂಗಳವಾರ ಸಂಜೆ 5:30ಕ್ಕೆ ಸರಿಯಾಗಿ ಉಡುಪಿ ಸಂತೆಕಟ್ಟೆಯ ಗ್ರೀನ್ ಎಕರ್ ಓಪನ್ ಗಾರ್ಡನ್ನಲ್ಲಿ ಉದ್ಘಾಟನೆ ಆಗಿದೆ. ಈ ಕುರಿತು ನಾನು ಈ ಒಂದು ಕ್ಯಾಟರಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ನವೀನ್ ಅಮೀನ್ ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ವಿವಿಧ ಕ್ಯಾಟರಿಂಗ್ ಮಾಲಕರು ಸೇರಿ ಉಡುಪಿ ಜಿಲ್ಲೆಯಾದ್ಯಂತ ವಿವಿಧ ಕ್ಯಾಟರಿಂಗ್ ಮಾಲಕರು ಸೇರಿ ಒಡ್ಕೊಂಡು ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಉಡುಪಿ ಜಿಲ್ಲೆಯಾದ್ಯಂತ 1000ಕ್ಕೂ ಮಿಕ್ಕಿ ಕ್ಯಾಟರಿಂಗ್ ಸಂಸ್ಥೆಗಳು ಇದ್ದು ಅದನ್ನು ಒಂದೇ ಸೂಚನೆಯಲ್ಲಿ ತಂದು ಅವರನ್ನು ಒಗ್ಗಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ಯಾಟರಿಂಗ್ ಸಂಸ್ಥೆಯನ್ನು, ಕ್ಯಾಟರಿಂಗ್ ಮಾಲಕರ ಸಂಘವನ್ನು ಪ್ರಾರಂಭಿಸಿದ್ದೇವೆ. ಹಲವಾರು ಸಮಸ್ಯೆಗಳನ್ನು ನಮ್ಮ ಸಂಸ್ಥೆಗಳು ಎದುರಿಸುತ್ತಿದ್ದರೂ ಕೂಡ ಯಾರು ಕೂಡ ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಸಂಘಟನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಬೆಲೆ ಏರಿಕೆ ಆಗಲಿ ಅಥವಾ ನಮಗೆ ಬರತಕ್ಕಂಥ ವಿವಿಧ ಸಮಸ್ಯೆಗಳನ್ನು ಎದುರಿಸುವ ಬಗ್ಗೆ ಆಗಲಿ ಅಥವಾ ಇನ್ನಿತರ ಬೇರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದರ ಬಗ್ಗೆ ಮನವರಿಕೆ ಮಾಡಿಕೊಂಡು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಈ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಈಶಾ ವಿಠಲ ದಾಸ್ ಸ್ವಾಮೀಜಿ, ಸಾಂದಿಪನ್ ಮಠ ಕೆಮಾರ್, ಅದೇ ರೀತಿ ಮತ್ತೊಬ್ಬರು ಆಶೀರ್ವಚನ ನೀಡುತ್ತಿದ್ದಾರೆ. ವಂದನೀಯ ರೇರನ್ ಫಾದರ್ ಫೆಡರಲ್ ಗೊನ್ಸಾಲಿಸ್ ಅವರು, ನಮ್ಮ ಉಡುಪಿ ಜಿಲ್ಲೆಯ ವಿಕಾಸ್ ಜನರಲ್ ಆಗಿ ಅವರು ಸೇವೆ ನೀಡ್ತಿದ್ದರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಶಾಸಕರಾದಂಥ ಯಶಪಾಲ್ ಸುವರ್ಣರವರು, ಅದೇ ರೀತಿ ಕಾಪು ಶಾಸಕರಾದಂಥ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಅದೇ ರೀತಿ ಮಾಜಿ ಶಾಸಕರು ಸಚಿವರಾದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೋರಕೆರ್ ಅವರು, ಅದೇ ರೀತಿ ಉದ್ಯಮಿಗಳಾದಂಥ ಪ್ರಸಾದ್ ರಾಜ್ ಮಂಜನ್ರ ಅವರು, ಅದೇ ರೀತಿ ಬೆಂಗಳೂರು ನಮ್ಮ ಕರ್ನಾಟಕದ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದ ಡಿ ಕೆ ಶೆಟ್ಟಿ ಅವರು, ಅದೇ ರೀತಿ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದಂಥ ದೀಪಕ್ ಕೋಟ್ರಿಗಳವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ನಾನು ವಿಶೇಷವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಿದ್ದೇನೆ. ನಮ್ಮ ಸಂಸ್ಥೆಯಿಂದ ನಮ್ಮ ಒಳಿತಿಗೆ ಅದರೊಟ್ಟಿಗೆ ಸಮಾಜದ ಒಳಿತಿಗೋಸ್ಕರ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಮುನ್ನಡೆಸಲಿಕ್ಕಿದ್ದೇವೆ ಅಂತೇಳಿ ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಾನು ಜಿಲ್ಲಾಧ್ಯಕ್ಷ ನವೀನ ಅಮೀನ್ ಶಂಕರ್ಪುರ, ಅದೇ ರೀತಿ ನನ್ನ ಜೊತೆ ಕಾರ್ಯದರ್ಶಿಯಾಗಿ ಗಣೇಶ್ ಸಾಲಿಯನ್ ಮಲ್ಪೆ, ಅದೇ ರೀತಿ ಕೋಶಾಧಿಕಾರಿಯಾಗಿ ದೀಕ್ಷಿತ್ ಶೆಟ್ಟಿ ಉಡುಪಿ, ಅದೇ ರೀತಿ ಉಪಾಧ್ಯಕ್ಷರಾದಂಥ ಜೂಲಿಯಸ್ ಲೂವಿಸ್ ಸಂತೆಕಟ್ಟೆ, ಅದೇ ರೀತಿ